ಕುಡಿಯುವ ನೀರನ್ನು ಅನ್ಯ ಬಳಕೆಗೆ ಮಾಡೋದಕ್ಕೆ ನಾವು ದಂಡ ಹಾಕ್ತೀವಿ ಅಂತ ಹೇಳ್ತಾ ಇದ್ರು ಬಿ ಡಬ್ಲ್ಯೂ ಸಿ ಎಸ್ ಎಸ್ ಬಿ ಅವರು ಸೊ ಈಗ ಏನು ಮಾಡ್ತಾ ಇದ್ದಾರೆ ಈ ವಿಚಾರದಲ್ಲಿ ಐದು ಸಾವಿರ ರೂಪಾಯಿ ದಂಡವನ್ನು ಜಲಮಂಡಳಿ ಅಧಿಕಾರಿಗಳು ಹಾಕಿದ್ದಾರೆ ಈಗ ಕುಡಿಯುವ ನೀರಿನಲ್ಲಿ ಬೈಕ್ ತೊಳಿತಾ ಇದ್ದಂತೆ ವ್ಯಕ್ತಿ ಓಕೆ ಸೊ ಬೆಂಗಳೂರಿನ ವಿಜ್ಞಾನ ನಗರದಲ್ಲಿ ಬೈಕ್ ತೊಳಿತಾ ಇದ್ದ ವ್ಯಕ್ತಿಗೆ ಈಗ ದಂಡ ಹಾಕಿದ್ದಾರೆ ಈವರೆಗೆ ಬರೋಬ್ಬರಿ ಮುನ್ನೂರ ಅರವತ್ತೈದು ಜನರಿಗೆ ದಂಡವನ್ನು ಹಾಕಿರೋದು ಅವನು ಕುಡಿಯೋ ನೀರೇ ಬಳಕೆ ಮಾಡ್ಕೊಳ್ತಾ ಇದ್ದ ಅಥವಾ ಬೇರೆ ನೀರು ಬಳಕೆ ಮಾಡ್ಕೊಳ್ತಾ ಇದ್ದ ಹೆಂಗೆ ಕಂಡು ಹಿಡಿಯೋದು ಮೋಸ್ಟ್ಲಿ ಅಲ್ಲಿ ಕಾವೇರಿ ಕನೆಕ್ಷನ್ ಇರಬೇಕು ಹಾಗಾಗಿ ಎಲ್ಲೆಲ್ಲಿ ಕಾವೇರಿ ಕನೆಕ್ಷನ್ ಇದೆ ಅದೆಲ್ಲ ಕಡೆನೂ ಕೂಡ ನೀವು ಕಾವೇರಿ ನೀರನ್ನೇ ಬಳಕೆ ಮಾಡ್ಕೊಳ್ತಾ ಇದ್ದೀರ ಅಂತ ದಂಡ ಹಾಕಿದ್ದಾರೆ ಮೋಸ್ಟ್ಲಿ ಈಗ ಅಲ್ಲಿ ಮತ್ತೆ ಇನ್ನು ಬೇರೆ ಆಲ್ಟರ್ನೇಟಿವ್ ನೀರೇನಿದೆ ಅವರಿಗೆ ಯಾವುದ್ರಲ್ಲಿ ತೊಳಿಬೇಕು ಅವ್ರಿಗೆ ನನ್ನ ಸಹೋದ್ಯೋಗಿ ಲೋಕೇಶ್ ಕೊಡೋದಲ್ಲ ಈಗ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ ಲೋಕೇಶ್ ಈಗ ಹಲವು ಕಡೆಗಳಲ್ಲಿ ಕಾವೇರಿ ಕನೆಕ್ಷನ್ ಮಾತ್ರ ಇರುತ್ತೆ ಅಲ್ಲಿ ಬೇರೆ ಆಲ್ಟರ್ನೇಟಿವ್ ಇರೋದಿಲ್ಲ ಅವ್ರು ಏನು ಮಾಡಬೇಕಂತ ಎಲ್ಲಿಂದ ನೀರು ತಂದು ಗಾಡಿ ವಾಶ್ ಮಾಡಿಕೊಳ್ಬೇಕಂತೆ ಅರುಂಡು ಕಾವೇರಿ ಕನೆಕ್ಷನ್ ಇರುತ್ತೆ ಜೊತೆಗೆ ಕೆಲವೊಂದಿಷ್ಟು ಮನೆಗಳಲ್ಲಿ ಬೋರ್ವೆಲ್ ಕೂಡ ಸಪ್ರೇಟ್ ಬೋರ್ವೆಲ್ ಕೂಡ ಹಾಕಿಸ್ಕೊಂಡಿರ್ತಾರೆ ಅಂದರೆ ಕುಡಿಯ ನೀರನ್ನು ಅನ್ಯ ಬಳಕೆಗೆ ಬಳಸಬಾರ್ದು ಎನ್ನುವಂಥದ್ದು ಜಲಮಂಡಳಿಯದ್ದು ಹಾಗಾಗಿ ಈ ಬೋರ್ವೆಲ್ ನೀರನ್ನು ಅಥವಾ ಬೇರೆ ನೀರನ್ನು ಒಂದು ಶುದ್ಧೀಕರಿಸಿದಂಥ ನೀರನ್ನು ಅದರ ಮೂಲಕವಾಗಿ ಗಾಡಿ ತೊಳೆದಕ್ಕೆ ಬಳಸಬೇಕು ಎನ್ನುವಂಥದ್ದು ಜಲಮಂಡಳಿಯ ನಿಯಮ ಆ ನಿಯಮವನ್ನ ಮೀರಿ ಕುಡಿಯೋ ನೀರನ್ನು ಈ ರೀತಿ ಗಾಡಿ ಕಾರ್ ತೊಳೆದಕ್ಕೆ ಬೈಕ್ ತೊಳೆಯೋದಕ್ಕೆ ಜನ ಬಳಸ್ತಾ ಇರುವಂತದ್ದು ಪತ್ತೆ ಆಗಿದೆ ಬರೋಬ್ಬರಿ ಮುನ್ನೂರ ಅರವತ್ತ ಐದು ಜನ ನಿಯಮವನ್ನು ಉಲ್ಲಂಘನೆ ಮಾಡಿ ಹದಿನೆಂಟರಿಂದ ಹತ್ತೊಂಬತ್ತು ಲಕ್ಷ ದಂಡ ಹಾಕಿರುವಂಥದ್ದು ಈಗ ಪತ್ತೆ ಆಗಿರುವಂಥದ್ದು ಬಹುತೇಕವಾಗಿ ಮಹಾದೇವಪುರ ವಲಯದಲ್ಲಿ ಬೊಮ್ಮನಹಳ್ಳಿ ವಲಯದಲ್ಲಿ ವಿಜ್ಞಾನ ನಗರದಲ್ಲಂತೂ ಕೇಸ್ಗಳು ಜಾಸ್ತಿ ಆಗ್ತಾ ಹೋಗ್ತಾ ಇದಾವೆ ಜಲಮಂಡಳಿಯವರು ನೇರವಾಗಿ ಅಲ್ಲಿಗೆ ಹೋಗಿದಾಗ ಗಾಡಿ ಇರ್ತಕ್ಕಂಥ ವಿಡಿಯೋವನ್ನು ಚಿತ್ರೀಕರಿಸಿ ತದನಂತರ ಅವರಿಗೆ ಬುದ್ಧಿ ಹೇಳಿ ದಂಡ ಹಾಕೋದಕ್ಕೆ ಮುಂದಾಗ್ತಾ ಹೋದರೆ ಐದು ಸಾವಿರ ರೂಪಾಯಿಗಳನ್ನು ದಂಡ ಹಾಕಿ ಮತ್ತೆ ಅದೇ ರೀತಿಯ ತಪ್ಪುಗಳು ಆಗ್ತಾ ಹೋದರೆ ಐನೂರು ರೂಪಾಯಿ ಮತ್ತೆ ದಂಡ ಹಾಕೋದಕ್ಕೆ ಮುಂದಾಗ್ತಾ ಇದ್ದಾರೆ ಈ ರೀತಿ ಬೆಂಗಳೂರಿನಲ್ಲಿ ಕುಡಿಯೋ ನೀರನ್ನು ಅನ್ನೆ ಬಳಕೆಗೆ ಬಳಸಬಾರ್ದು ಅಂತ ನಿಯಮ ಇದ್ರೂ ಕೂಡ ಜನ ರೂಲ್ಸ್ ಬ್ರೇಕ್ ಮಾಡ್ತಾ ಇದ್ದಾರೆ ಈಗಿರ್ಬೇಕಾದ್ರೆ ಜನರು ಕೂಡ ಎಚ್ಚೆತ್ಕೊಂಡು ಈ ರೀತಿ ನೀರಿಗೆ ಅಭಾವ ಇರುವಂತ ಸಂದರ್ಭದಲ್ಲಿ ಆ ಕುಡಿಯೋ ನೀರನ್ನು ಕುಡಿಯೋದಕ್ಕಷ್ಟೇ ಬಳಸಬೇಕಾಗತ್ತೆ ಇತರ ಬಳಸಿದ್ರೆ ದಂಡವನ್ನ ತೆತ್ತಬೇಕಾಗುತ್ತೆ ಬರೋಬ್ಬರಿ ಮುನ್ನೂರ ಅರವತ್ತೈದು ಜನ ಅಂತಂದ್ರೆ ಅಲ್ಲಿಗೆ ಹದಿನೆಂಟು ಲಕ್ಷ ರೂಪಾಯಿ ಹತ್ತೊಂಬತ್ತು ಲಕ್ಷ ರೂಪಾಯಿ ಅಷ್ಟು ದಂಡವನ್ನ ತೆತ್ತಿದ್ದಾರೆ ಈ ನಿಯಮವನ್ನ ಜಲಮಂಡಳಿ ಈಗ ಕಟ್ಟುನಿಟ್ಟಾಗಿ ಪಾಲನೆ ಮಾಡಲಿಕ್ಕೆ ಮುಂದಾಗ್ತಾ ಹೋಗ್ತಾ ಇದೆ ಎಲ್ಲೆಲ್ಲಿ ಶಾರ್ಟೇಜ್ ಇದೆ ಅಲ್ಲಿ ಕೂಡ ಈ ಬೋರ್ವೆಲ್ ನೀರನ್ನು ಮತ್ತೆ ಶುದ್ಧೀಕರಿಸಿದ ನೀರನ್ನು ಜೊತೆಗೆ ಟ್ಯಾಂಕರ್ಗಳಲ್ಲಿ ಸಿಂಟೆಕ್ಸ್ಗಳಲ್ಲಿ ಇಟ್ಟು ನೀರು ಪೂರೈಕೆ ಮಾಡುವಂಥ ಕೆಲಸವನ್ನ ಜಲಮಂಡಳಿ ಮಾಡ್ತಾ ಹೋಗ್ತಾ ಇದೆ ಹೀಗಿದ್ರು ಕೂಡ ಕೆಲವೊಂದು ನೀರು ಕೊರತೆ ಇರ್ತಕ್ಕಂಥ ಪ್ರದೇಶಗಳಿಗೆ ನೀರನ್ನು ಒದಗಿಸೋದು ದೊಡ್ಡ ಸವಾಲಾಗಿದೆ ಜಲಮಂಡಳಿ ನೀರಿರ್ತಕ್ಕಂಥ ಪ್ರದೇಶದಲ್ಲಿ ಈ ರೀತಿ ನೀರನ್ನು ವ್ಯರ್ಥ ಮಾಡ್ತಾ ಇರುವಂಥದ್ದು ಕಂಡು ಬರ್ತಾ ಇರೋದ್ರ ಹಿನ್ನೆಲೆಯಲ್ಲಿ ಬಿ ಬಿ ಜನರಿಗೆ ಜಲಮಂಡಳಿ ಜನರಿಗೆ ಬಿಸಿ ಮುಚ್ಚಿಸುವಂತ ಕೆಲಸವನ್ನ ಮಾಡ್ತಾ ಇರುವಂಥದ್ದು ಅವರು ಓಕೆ ಲೋಕೇಶ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಜನರಿಗೇನು ದಂಡ ಹಾಕ್ತಾ ಇದ್ದೀರಾ ಬಟ್ ಶುದ್ಧ ಕುಡಿಯುವ ನೀರಿನ ಘಟಕಗಳಲ್ಲಿ ಒಳಗಡೆ ಹೊರಗಡೆ ತುಂಬಿಕೊಳ್ತೀರಾ ಐದು ರೂಪಾಯಿ ಕಾಯಿನ್ ಹಾಕಿ ಉಳಿದಂಥ ನೀರು ವೇಸ್ಟ್ ಆಗುತ್ತೆ ಅಲ್ಲ ಸೆವೆಂಟಿ ಪರ್ಸೆಂಟ್ ಆ ನೀರು ವೇಸ್ಟ್ ಮಾಡ್ತಾ ಇರುವಂತಹ ಇದೇ ಜಲಮಂಡಳಿಯವರಿಗೆ ಶುದ್ಧ ನೀರಿನ ಘಟಕದವರಿಗೆ ಯಾಕೆ ದಂಡ ಹಾಕ್ತಾ ಇಲ್ಲ ಆ ನೀರು ಯಾಕೆ ವೇಸ್ಟ್ ಆಗ್ತಾ ಇದೆ